ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಪಾಪಿಸ್ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ ಮಸ್ತ್ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಸುಜಯ್ ಸ್ನೇಹಿತರೆ ಇಂದಿನಿಂದ ಹಣಕಾಸು ವರ್ಷ ಆರಂಭ ಆಗಿದ್ದು ಹಲವು ಬದಲಾವಣೆಗಳು ಆಗುತ್ತೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಿಸಿರುವ ತೆರಿಗೆ ಬದಲಾವಣೆಗಳು ಇಂದಿನಿಂದ ಜಾರಿಯಾಗುತ್ತೆ ಹಾಗಾಗಿ ಕೆಲವೊಂದು ವಸ್ತುಗಳ ಬೆಲೆ ಏರಿಕೆಯಾದರೆ ಮತ್ತೆ ಕೆಲವು ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಇ ಡಿ ಬಲ್ಬ್ ಸಿಗರೇಟ್ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಪ್ಲಾಸ್ಟಿಕ್ ವಸ್ತುಗಳು ಚಿನ್ನ ಬೆಳ್ಳಿ ಪ್ಲಾಟಿನಂ ದರಗಳು ಏರಿಕೆಯಾಗುತ್ತೆ ಇದರ ಜೊತೆಗೆ ಆಮ್ಲಜನಕ ಔಷಧಗಳು ಪೇಯ್ನ್ ಕಿಲ್ಲರ್ಸ್ ಹಾಗೂ ಆ್ಯಂಟಿಬಯೋಟಿಕ್ಸ್ ಔಷಧಿಗಳ ಬೆಲೆಯಲ್ಲಿ ಏರಿಕೆಯಾಗುತ್ತೆ ಇವುಗಳ ದರದಲ್ಲಿ ಹನ್ನೆರಡು ಪರ್ಸೆಂಟ್ ತನಕ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಲ್ಲದೆ ಕಾರ್ಗಳ ದರದಲ್ಲೂ ಕೂಡ ಏರಿಕೆಯನ್ನು ಕಾಣಬಹುದು ಇನ್ನು ಬಿ ಎಸ್ ಸಿಕ್ಸ್ ಮಾಲಿನ್ಯ ನಿಯಂತ್ರಣ ನಿಯಮದ ಎರಡನೇ ಹಂತ ಇಂದಿನಿಂದ ಜಾರಿಯಾಗುತ್ತೆ ಇದರಿಂದ ಎಲ್ಲ ಹೊಸ ವಾಹನಗಳು ಕಠಿಣ ಕ್ರಮಗಳನ್ನು ಪಾಲಿಸಬೇಕಾಗತ್ತೆ ಇತ್ತ ಎಕ್ಸ್ಪ್ರೆಸ್ ವೇ ಟೋಲ್ ದರಗಳು ಮೂರು ಪಾಯಿಂಟ್ ಐದರಿಂದ ಐದು ಪರ್ಸೆಂಟ್ನಷ್ಟು ಏರಿಕೆ ಆಗುತ್ತೆ ಇನ್ನು ಯಾವೆಲ್ಲ ವಸ್ತುಗಳ ದರ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಮೊಬೈಲ್ ಫೋನ್ ಭಾರತದಲ್ಲಿ ಉತ್ಪಾದನೆ ಆಗುವ ಸ್ಮಾರ್ಟ್ಫೋನ್ನ ಬಿಡಿ ಭಾಗಗಳು ಟಿವಿ ಆಟಿಕೆಗಳು ಮತ್ತು ಸೈಕಲ್ ಹಾಗೆಯೇ ಲಿಥಿಯಂ ಬ್ಯಾಟರಿ ಮತ್ತು ಕ್ಯಾಮೆರಾ ಲೆನ್ಸ್ ಮೇಲಿನ ಸುಂಕ ಕಡಿಮೆಯಾದ ಹಿನ್ನೆಲೆಯಲ್ಲಿ ಇವುಗಳ ದರದಲ್ಲೂ ಕೂಡ ಇಳಿಕೆ ಆಗುತ್ತೆ ಇನ್ನು ಎಲ್ಲಾ ವೇತನದಾರರಿಗೆ ಹೊಸ ಆದಾಯ ವ್ಯವಸ್ಥೆ ಡಿಫಾಲ್ಟ್ ತೆರಿಗೆ ವ್ಯವಸ್ಥೆ ಆಗುತ್ತೆ ಆದರೆ ಹಳೆಯ ತೆರಿಗೆ ವ್ಯವಸ್ಥೆಯನ್ನು ಆಯ್ಕೆ ಮಾಡುವ ಅವಕಾಶವೂ ಕೂಡ ತೆರಿಗೆದಾರರಿಗೆ ಇರುತ್ತೆ ಇನ್ನು ಭಾರತ ಮತ್ತು ಮಲೇಷಿಯಾ ದೇಶಗಳು ತಮ್ಮ ವ್ಯಾಪಾರ ವಹಿವಾಟಿಗೆ ಇನ್ಮುಂದೆ ಇತರ ಕರೆನ್ಸಿಗಳ ಜೊತೆಗೆ ಭಾರತೀಯ ರೂಪಾಯಿಯನ್ನು ಕೂಡ ಬಳಸಬಹುದು ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ರೂಪಾಯಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಡೆಸೋದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅವಕಾಶ ಕೊಟ್ಟಿತ್ತು ಅದರ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಆರ್ಬಿಐನ ಈ ಒಂದು ಕ್ರಮ ವ್ಯಾಪಾರದ ಬೆಳವಣಿಗೆಯನ್ನು ಸುಲಭಗೊಳಿಸೋದಕ್ಕೆ ಮತ್ತು ಭಾರತೀಯ ರೂಪಾಯಿಯಲ್ಲಿ ಜಾಗತಿಕ ವ್ಯಾಪಾರವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಅಂತ ಸಚಿವಾಲಯ ಹೇಳಿದೆ ಇನ್ನೊಂದು ಕಡೆ ಡಾಲರ್ ಶಾರ್ಟೇಜ್ ಅನ್ನ ಫೇಸ್ ಮಾಡ್ತಾ ಇರುವಂತಹ ದೇಶಗಳಿಗೆ ಭಾರತೀಯ ರೂಪಾಯಿಯಲ್ಲಿ ಟ್ರೇಡ್ ಮಾಡುವ ಪರ್ಯಾಯ ಮಾರ್ಗವನ್ನು ಭಾರತ ಆಫರ್ ಮಾಡೋದಕ್ಕೆ ಮುಂದಾಗಿದೆ ಶ್ರೀಲಂಕಾ ಬಾಂಗ್ಲಾದೇಶ ಮತ್ತು ಈಜಿಪ್ಟ್ ಡಾಲರ್ ಶಾರ್ಟೇಜ್ ಅನ್ನು ಎದುರಿಸ್ತಾ ಇವೆ ಹಾಗೂ ಭಾರತದ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಸರ್ಕಾರ ಹೇಳಿಕೊಂಡಿದೆ ಹಾಗೆ ಸ್ನೇಹಿತರೆ ಭಾರತದ ರೂಪಾಯಿ ಅಂತಾರಾಷ್ಟ್ರೀಯ ಕರೆನ್ಸಿ ಆಗುವತ್ತ ದಾಪುಗಾಲನ್ನು ಹಾಕ್ತಾ ಇದೆ ಈಗಾಗಲೇ ಬೋಟ್ಸ್ವಾನಾ ಫಿಜಿ ಜರ್ಮನಿ ಇಸ್ರೇಲ್ ಕೀನ್ಯಾ ಮಲೇಷಿಯಾ ಮಾರಿಷಸ್ ಮಯನ್ಮಾರ್ ನ್ಯೂಜಿಲ್ಯಾಂಡ್ ರಷ್ಯಾ ಸಿಂಗಾಪುರ ಶ್ರೀಲಂಕಾ ಯು ಕೆ ಉಗಾಂಡ ಸೇರಿದಂತೆ ಒಟ್ಟು ಹದಿನೆಂಟು ರಾಷ್ಟ್ರಗಳು ಭಾರತದ ರೂಪಾಯಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡಿವೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳೇ ಕಳೆದಿದ್ರೂ ಪಾಕಿಸ್ತಾನದಲ್ಲಿನ ಜನ ಅತೃಪ್ತಿಯನ್ನು ಹೊಂದಿದ್ದಾರೆ ದೇಶ ವಿಭಜನೆಯಾಗಿದ್ದು ತಪ್ಪು ಅನ್ನುವ ಅಭಿಪ್ರಾಯ ಅವರಲ್ಲಿಯೂ ಇದೆ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ಕ್ರಾಂತಿಕಾರಿ ಹೇಮು ಕಲಾನಿ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಈ ರೀತಿ ಹೇಳಿದ್ದಾರೆ ದೇಶ ಇಬ್ಬಾಗ ಆಗೋದಕ್ಕೂ ಮೊದಲು ಇದು ಅಂದರೆ ಪಾಕಿಸ್ತಾನ ಭಾರತ ಆಗಿತ್ತು ದೇಶದಿಂದ ಹೊರ ಹೋಗಿರೋರು ಈಗಲಾದರೂ ಶಾಂತಿಯಿಂದ ಸಂತೋಷದಿಂದ ಇದ್ದಾರಾ ಇಲ್ಲ ಅವರಲ್ಲಿ ನೋವಿದೆ ಅಂತ ಭಾಗವತ್ ಹೇಳಿದ್ದಾರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂತ ನಾನು ಹೇಳಲ್ಲ ನಾವು ಮತ್ತೊಬ್ಬರ ಮೇಲೆ ದಾಳಿ ನಡೆಸುವ ಸಂಸ್ಕೃತಿಗೆ ಸೇರಿದವರಲ್ಲ ಆದರೆ ನಾವು ನಮ್ಮ ಆತ್ಮರಕ್ಷಣೆಗಾಗಿ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಷ್ಟೇ ಅಂತ ಸರ್ಜಿಕಲ್ ಸ್ಟ್ರೈಕ್ ಉಲ್ಲೇಖ ಮಾಡಿ ಮೋಹನ್ ಭಾಗವತ್ ಹೇಳಿದ್ದಾರೆ ಅಂದ್ಹಾಗೆ ಈ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಪ್ರದೇಶಗಳಿಂದ ಸಿಂಧಿ ಜನಾಂಗದವರು ಭಾಗಿಯಾಗಿದ್ರು ಅಂತ ಗೊತ್ತಾಗಿದೆ ಇನ್ನು ಉದ್ಘಾಟನೆಯಾದ ಹದಿನೈದು ದಿನದಲ್ಲೇ ಬೆಂಗಳೂರು ಮೈಸೂರು ಹೆದ್ದಾರಿ ಟೋಲನ್ನು ಏರಿಸಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆದೇಶವನ್ನು ಹಿಂಪಡೆಯಲಾಗಿದೆ ಇಂದಿನಿಂದ ಹೆದ್ದಾರಿ ಟೋಲ್ ದರವನ್ನು ಶೇಕಡಾ ಇಪ್ಪತ್ತೆರಡರಷ್ಟು ಏರಿಕೆ ಮಾಡಿ ಹೆದ್ದಾರಿ ಪ್ರಾಧಿಕಾರ ಆದೇಶವನ್ನು ಹೊರಡಿಸಿತ್ತು ಟೋಲ್ ದರ ಏರಿಸಿದ್ದಕ್ಕೆ ಸಾರ್ವಜನಿಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಹೀಗಾಗಿ ದರ ಪರಿಷ್ಕರಣೆಯನ್ನು ಸದ್ಯಕ್ಕೆ ಕೈಬಿಟ್ಟಿರುವುದಾಗಿ ಪ್ರಾಧಿಕಾರದ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಜೆಡಿಎಸ್ ನಾಯಕ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತ ಸೋಮನಳ್ಳಿ ನಾಗರಾಜ್ ಅಧ್ಯಕ್ಷರಾಗಿರುವ ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದರೆ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕಳೆದ ಎರಡು ದಿನಗಳಿಂದ ಬ್ಯಾಂಕಿಗೆ ಗ್ರಾಹಕರು ಬರದಂತೆ ನಿರ್ಬಂಧಿಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಐವರು ಅಧಿಕಾರಿಗಳ ತಂಡ ಬ್ಯಾಂಕ್ನ ಎಲ್ಲಾ ಫೈಲ್ಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದು ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಬ್ಯಾಂಕ್ ಕಾರ್ಯನಿರ್ವಹಣೆ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚುನಾವಣೆ ಹೊತ್ತಲ್ಲಿ ಜೆಡಿಎಸ್ ಪಕ್ಷದ ಹಿಡಿತವಿದೆ ಎನ್ನಲಾಗ್ತಾ ಇರುವ ಬ್ಯಾಂಕ್ ಮೇಲೆ ದಾಳಿ ನಡೆದಿರೋದು ಭಾರಿ ಕುತೂಹಲವನ್ನು ಮೂಡಿಸಿದೆ ಅಂದಹಾಗೆ ಸ್ನೇಹಿತರೆ ಸಿ ಬ್ಯಾಂಕ್ ಹಾಸನ ಜಿಲ್ಲೆಯಲ್ಲಿ ಮೂವತ್ತ್ನಾಲ್ಕು ಶಾಖೆಗಳನ್ನು ಹೊಂದಿದ್ದು ವಾರ್ಷಿಕ ಸುಮಾರು ಸಾವಿರದ ಏಳುನೂರು ಕೋಟಿ ರೂಪಾಯಿ ವಹಿವಾಟನ್ನು ನಡೆಸ್ತಾ ಇದೆ ಗುಜರಾತ್ನ ಸಹಕಾರಿ ಹಾಲು ಮಾರಾಟ ಮಹಾಮಂಡಳಿ ಅಮುಲ್ ಹಾಲಿನ ಬೆಲೆ ಹೆಚ್ಚಳ ಮಾಡುವುದಕ್ಕೆ ಮತ್ತೆ ಮುಂದಾಗಿದೆ ಪ್ರತಿ ಲೀಟರ್ ಹಾಲಿನ ದರವನ್ನು ಎರಡು ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಲಾಗಿದೆ ಸಾರಿಗೆ ವೆಚ್ಚ ಹೆಚ್ಚಿಗೆ ಆಗಿರೋದರಿಂದ ಈ ಕ್ರಮ ಅನಿವಾರ್ಯವಾಗಿದೆ ಅಂತ ಮಂಡಳಿ ಹೇಳಿದೆ ಬೆಲೆ ಹೆಚ್ಚಳದ ಬಳಿಕ ಅಮೂಲ್ ಎಮ್ಮೆ ಹಾಲು ಪ್ರತಿ ಲೀಟರ್ಗೆ ಅರವತ್ತೆಂಟು ರೂಪಾಯಿ ಅಮೂಲ್ ಗೋಲ್ಡ್ ಅರವತ್ನಾಲ್ಕು ರೂಪಾಯಿ ಅಮುಲ್ ಹಸುವಿನ ಹಾಲು ಐವತ್ನಾಲ್ಕು ರೂಪಾಯಿ ಆಗಲಿದೆ ಇನ್ನು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ವರುಣಾ ಸೇರಿದಂತೆ ಯಾವ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡಲ್ಲ ಅಂತ ಸಿದ್ದರಾಮಯ್ಯ ಅವರ ಪುತ್ರ ಕಾಂಗ್ರೆಸ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ವರುಣಾ ಕ್ಷೇತ್ರ ಬಿಟ್ಟುಕೊಟ್ಟ ಮೇಲೆ ಯತೀಂದ್ರ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು ಈಗ ಚುನಾವಣೆ ಅಖಾಡದಿಂದಲೇ ಹಿಂದೆ ಸರಿಯುವ ಮೂಲಕ ಯತೀಂದ್ರ ಅಚ್ಚರಿ ಮೂಡಿಸಿದ್ದಾರೆ ಈ ಬಾರಿಯ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಆಯ್ಕೆಯಲ್ಲಿ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣಾ ಮಾಡೆಲ್ ಅನ್ನು ಫಾಲೋ ಮಾಡಿದೆ ಅಂತ ಹೇಳಲಾಗಿದೆ ಯಾಕೆಂದ್ರೆ ಈ ಬಾರಿ ಆಯಾ ಜಿಲ್ಲೆಯ ಪದಾಧಿಕಾರಿಗಳೇ ಅಲ್ಲಿನ ಟಿಕೆಟ್ ಆಕಾಂಕ್ಷಿಗಳನ್ನ ಆಯ್ಕೆ ಮಾಡುವಂತಹ ಹೊಸ ಫಾರ್ಮುಲಾಗೆ ಬಿಜೆಪಿ ಮೊರೆ ಹೋಗಿದೆ ಇನ್ನು ಹಿರಿಯ ನಟ ಅನಂತನಾಗ್ ಅವರು ಬಿಜೆಪಿ ಸೇರ್ತಾರೆ ಅನ್ನುವಂತಹ ಸುದ್ದಿ ಕೆಲ ದಿನಗಳ ಹಿಂದೆ ಹಬ್ಬಿತ್ತು ಇತ್ತೀಚೆಗೆ ಅವರು ಪಕ್ಷ ಸೇರೋದಕ್ಕೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ಆದರೆ ಅನಂತ್ನಾಗ್ ಯಾವುದೇ ರಾಜಕೀಯ ಪಕ್ಷಕ್ಕೂ ಸೇರ್ಪಡೆ ಆಗ್ತಾ ಇಲ್ಲ ಅಂತ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಚರ್ಚೆಗೆ ಸಂಬಂಧಿಸಿ ನಡೆದ ಸಭೆ ರಣರಂಗ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪರಸ್ಪರ ಕಪಾಳ ಮೋಕ್ಷ ಮಾಡಿಕೊಂಡು ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಣಕ್ಕಿಳಿಯೋದು ಖಚಿತ ಆಗಿದೆ ಅವರನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಇನ್ನೂ ಟಿಕೆಟ್ ಅನ್ನು ಫೈನಲೈಸ್ ಮಾಡಿಲ್ಲ ಟಿಕೆಟ್ಗಾಗಿ ಆರು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಇತ್ತೀಚೆಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿರುವಂತಹ ಎಚ್ ಡಿ ತಿಮ್ಮಯ್ಯ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದ್ದಾರೆ ಅನ್ನೋ ಸುದ್ದಿ ಹರಡಿದೆ ಹೀಗಾಗಿ ಸಭೆ ಆರಂಭವಾಗ್ತಾ ಇದ್ದಂತೆ ಗಲಾಟೆ ನಡೆದಿದೆ ಇನ್ನು ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ಗಾಗಿ ಫೈಟ್ ಮುಂದುವರೆದಿದೆ ಹಾಸನ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡುವುದಕ್ಕೆ ದಳಪತಿಗಳು ತೀವ್ರ ಕಸರತ್ತ ಮಾಡ್ತಾ ಇದ್ದಾರೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಇಂದು ಹಾಸನ ಜಿಲ್ಲೆಯ ಶಾಸಕರು ಅಭ್ಯರ್ಥಿಗಳು ಸೇರಿದಂತೆ ಪ್ರಮುಖರ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ ಆಕ್ಚುಲಿ ಟಿಕೆಟ್ಗಾಗಿ ಭವಾನಿ ರೇವಣ್ಣ ಮತ್ತು ಸ್ವರೂಪ್ ನಡುವೆ ಪೈಪೋಟಿ ಇದೆ ಪತ್ನಿಗೆ ಟಿಕೆಟ್ ಕೊಡಿಸೋದಕ್ಕೆ ಹೆಚ್ ಡಿ ರೇವಣ್ಣ ರಣತಂತ್ರವನ್ನ ಹೆಣೆದಿದ್ದಾರೆ ಆದರೆ ಶುರುವಿನಿಂದಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವರೂಪ ಪರ ವಲವನ್ನ ಹೊಂದಿದ್ದಾರೆ ಸೊ ಈ ರೀತಿ ಸಹೋದರರ ಮಧ್ಯೆ ಬಿಗಿಪಟ್ಟು ಹೆಚ್ಚಾದ ಹಿನ್ನೆಲೆಯಲ್ಲಿ ದೇವೇಗೌಡರು ಮಧ್ಯ ಪ್ರವೇಶ ಮಾಡಿದ್ದಾರೆ ಇನ್ನು ಸೋಮವಾರ ಜೆ ಡಿ ಎಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅದೇ ಪಟ್ಟಿಯಲ್ಲಿ ಹಾಸನ ಟಿಕೆಟ್ ಕೂಡ ಘೋಷಣೆ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಇತ್ತ ಅವರಿಗೆ ಟಿಕೆಟ್ ಕೊಟ್ರೆ ಗೆದ್ದೆ ಗೆಲ್ತಾರೆ ನಾವೆಲ್ಲ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇತ್ತ ಜೆಡಿಎಸ್ಗೆ ರಾಜೀನಾಮೆ ನೀಡಿದ್ದ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ಇಂದು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಇನ್ನು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಕೊಡಗಿನ ಇಬ್ಬರು ಬಿಜೆಪಿ ಶಾಸಕರಾದ ಅಪ್ಪಚ್ಚು ರಂಜನ್ ಹಾಗೂ ಕೆ ಜಿ ಬೋಪಯ್ಯ ಅವರಿಗೆ ಇಂದು ಚುನಾವಣಾ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಆಕ್ಚುಲಿ ಶಾಸಕ ಅಪ್ಪಚ್ಚು ರಂಜನ್ ಅವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜನ್ಮದಿನಕ್ಕೆ ಶುಭಾಶಯ ಕೋರಿದರು ಅದೇ ರೀತಿ ಕೆ ಜಿ ಬೋಪಾಯ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಿರುವಂತಹ ಮಕ್ಕಳಿಗೆ ಶುಭ ಕೋರಿದರು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯ ಕೋರಿದ್ದಕ್ಕಾಗಿ ನೋಟಿಸ್ ಅನ್ನು ಕೊಡಲಾಗಿದೆ ಅಂದ್ಹಾಗೆ ಸ್ನೇಹಿತರೆ ನೀತಿ ಸಂಹಿತೆ ಇದ್ದಾಗ ಪತ್ರಿಕೆ ಮಾಧ್ಯಮ ಸಾಮಾಜಿಕ ಜಾಲತಾಣ ಹಾಗೂ ಯಾವುದೇ ಮೂಲಗಳಿಂದ ರಾಜಕೀಯ ಪ್ರಚಾರ ಮತ್ತು ರಾಜಕೀಯ ಪ್ರೇರಿತ ಹೇಳಿಕೆ ನೀಡಬೇಕಾದಲ್ಲಿ ಡಿಸ್ಟ್ರಿಕ್ಟ್ ಮೀಡಿಯಾ ಸರ್ಟಿಫಿಕೇಶನ್ ಮತ್ತು ಮಾನಿಟರಿಂಗ್ ಕಮಿಟಿಯ ಪೂರ್ವಾನುಮತಿ ಪಡೆಯಬೇಕಾಗುತ್ತೆ ಇನ್ನು ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಮೂವತ್ತೊಂದು ಅಂದ್ರೆ ನಿನ್ನೆಯಿಂದ ಶುರುವಾಗಿದೆ ಆದರೆ ಹಾಜರಾತಿ ಕೊರತೆಯಿಂದ ಸುಮಾರು ಇಪ್ಪತ್ತೇಳು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂತಹ ಅವಕಾಶ ಅವಕಾಶವನ್ನ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಸ್ಪಷ್ಟ ಸೂಚನೆಗಳಿದ್ರೂ ಕೂಡ ಇಪ್ಪತ್ತಾರು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗುವುದಕ್ಕೆ ವಿಫಲರಾಗಿದ್ದಾರೆ ಇದರ ಜೊತೆಗೆ ಐದು ಪರ್ಸೆಂಟ್ ನಷ್ಟು ವಿದ್ಯಾರ್ಥಿಗಳು ಆರೋಗ್ಯ ಸಮಸ್ಯೆಗಳಿಂದಾಗಿ ತರಗತಿಗಳನ್ನ ತಪ್ಪಿಸಿಕೊಂಡಿದ್ದಾರೆ ಅಂತ ಶಾಲಾ ಪರೀಕ್ಷಾ ಮಂಡಳಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈ ವರ್ಷ ಭಾರತದಲ್ಲಿ ನಾರ್ಮಲ್ ಗರಿಷ್ಠ ತಾಪಮಾನಕ್ಕಿಂತ ಅಧಿಕ ಬಿಸಿಲು ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ದೇಶದ ಬಹುತೇಕ ಭಾಗಗಳಲ್ಲಿ ಏಪ್ರಿಲ್ನಿಂದ ಜೂನ್ವರೆಗೆ ಬಿಸಿಲ ಧಗೆ ಸುಡಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ ಈ ಅವಧಿಯಲ್ಲಿ ವಿಶೇಷವಾಗಿ ಭಾರತದ ಮಧ್ಯಭಾಗ ಪೂರ್ವ ಭಾಗಗಳಲ್ಲಿ ಹೆಚ್ಚಿನ ತಾಪಮಾನ ಹಾಗೂ ಹೀಟ್ ವೇವ್ ಇರುತ್ತೆ ಅಂತ ಗೊತ್ತಾಗಿದೆ ಇನ್ನು ಪ್ರಮುಖವಾಗಿ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ಒಡಿಶಾ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಗುಜರಾತ್ ಪಂಜಾಬ್ ಹರಿಯಾಣಗಳಲ್ಲಿ ಹೀಟ್ ವೇವ್ ಹೆಚ್ಚು ಬಾಧಿಸಲಿದೆ ಅಂತ ಹವಾಮಾನ ಇಲಾಖೆಯ ನಿರ್ದೇಶಕ ಮೃತ್ಯುಂಜಯ ಮಹಾಪಾತ್ರ ಹೇಳಿದ್ದಾರೆ ಇನ್ನು ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ತೊಂಬತ್ತೆರಡು ರೂಪಾಯಿ ಇಳಿಕೆಯಾಗಿದೆ ಇದರೊಂದಿಗೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಂಗಳೂರಿನಲ್ಲಿ ಸಾವಿರದ ನೂರ ಹದಿನೈದು ಪಾಯಿಂಟ್ ಐದು ರೂಪಾಯಿ ಆಗಿದೆ ಆದರೆ ಮನೆ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದ ಹಾಗೆ ಸ್ನೇಹಿತರೆ ಈ ಹಿಂದೆ ಮಾರ್ಚ್ನಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರದಲ್ಲಿ ಮುನ್ನೂರ ಐವತ್ತು ರೂಪಾಯಿ ಹಾಗೂ ಗೃಹ ಬಳಕೆಯ ಅನಿಲದ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆಯಾಗಿತ್ತು ಇನ್ನು ಸ್ನೇಹಿತರೆ ರಕ್ಷಣಾ ಸಾಮಗ್ರಿ ರಫ್ತಿನಲ್ಲಿ ಭಾರತ ಸಾರ್ವಕಾಲಿಕ ಮಹತ್ತರ ಸಾಧನೆಯನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆರ್ಥಿಕ ವರ್ಷದಲ್ಲಿ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗಿದೆ ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಅಂದ್ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡಲಾಗಿತ್ತು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿ ವಿವರ ನೀಡುವ ಅಗತ್ಯ ಇಲ್ಲ ಅಂತ ಗುಜರಾತ್ ಹೈಕೋರ್ಟ್ ತೀರ್ಪು ನೀಡಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದಂಡವನ್ನು ವಿಧಿಸಿತ್ತು ಆದ್ರೂ ಕೇಜ್ರಿವಾಲ್ ಮತ್ತೆ ಮೋದಿ ಅವರ ಪದವಿ ಕುರಿತ ತಮ್ಮ ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಗುಜರಾತ್ ಕೋರ್ಟ್ ನ ಈ ಒಂದು ತೀರ್ಪು ಮೋದಿ ಅವರ ವಿದ್ಯಾರ್ಹತೆ ಬಗ್ಗೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುವ ಹಾಗೆ ಮಾಡಿದೆ ದೇಶದ ಪ್ರಧಾನಿ ಏಕಕಾಲದಲ್ಲಿ ಹಲವಾರು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ ಹೀಗಾಗಿ ಪ್ರಧಾನಿ ಅವರು ಶಿಕ್ಷಣವನ್ನ ಪಡೆದಿರಬೇಕಾಗತ್ತೆ ಹಾಗಾದ್ರೆ ಮೋದಿ ಅವರ ಪದವಿ ನಕಲಿನ ಒಂದು ವೇಳೆ ಮೋದಿ ಮೋದಿ ಅವರು ಡಿಗ್ರಿಯನ್ನ ಪಡೆದಿರೋದೇ ನಿಜ ಅಂತಾದ್ರೆ ಯಾಕೆ ಅದನ್ನ ತೋರಿಸ್ತಾ ಇಲ್ಲ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮಧ್ಯಪ್ರದೇಶದ ಭೋಪಾಲ್ ದೆಹಲಿ ನಡುವಿನ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ ಸೊ ಇದರೊಂದಿಗೆ ಭಾರತದಲ್ಲಿ ಒಟ್ಟು ಹನ್ನೊಂದು ಒಂದೇ ಭಾರತ್ ರೈಲುಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ ಇನ್ನು ಕೇಂದ್ರಾಡಳಿತ ಪ್ರದೇಶವಾಗಿರುವ ಪುದುಚೇರಿಗೆ ಸಂಪೂರ್ಣ ರಾಜ್ಯ ಸ್ಥಾನಮಾನ ನೀಡುವ ನಿರ್ಣಯವನ್ನ ಸರ್ವಾನುಮತದಿಂದ ಅಲ್ಲಿನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ ಇದನ್ನ ಸೇರಿದಂತೆ ಇಲ್ಲಿಯವರೆಗೆ ಹದಿನಾಲ್ಕು ಬಾರಿ ಪು ರಾಜ್ಯ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ನಿರ್ಣಯವನ್ನ ಅಂಗೀಕರಿಸಲಾಗಿದೆ ದೆಹಲಿಯಿಂದ ದುಬೈಗೆ ಹೊರಟಿದ್ದ ಫೆಡೆಕ್ಸ್ ವಿಮಾನ ಟೇಕ್ ಆಫ್ ಆದ ಕೂಡಲೇ ಪಕ್ಷಿಯೊಂದು ಡಿಕ್ಕಿ ಹೊಡೆದಿದೆ ತಕ್ಷಣವೇ ವಿಮಾನ ಲ್ಯಾಂಡ್ ಆಗಿದ್ದು ದೆಹಲಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ರಾಮನವಮಿ ಮೆರವಣಿಗೆ ಸಂದರ್ಭದಲ್ಲಿ ಬಿಹಾರದ ನಳಂದಾದಲ್ಲಿ ನಡೆದ ಹಿಂಸಾಚಾರ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಯನ್ನ ರದ್ದುಗೊಳಿಸಲಾಗಿದೆ ನಳಂದಾ ಹಾಗೂ ಸಸಾರಾಮ್ ಹಿಂಸಾಚಾರ ಮತ್ತು ಘರ್ಷಣೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ಎರಡು ಪ್ರದೇಶಗಳಲ್ಲಿ ಸೆಕ್ಷನ್ ನೂರ ನಲವತ್ನಾಲ್ಕರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ ಹೀಗಾಗಿ ಅಮಿತ್ ಶಾ ಭೇಟಿ ರದ್ದುಪಡಿಸಲಾಗಿದೆ ಅಂತ ಬಿಹಾರ ಬಿಜೆಪಿ ಅಧ್ಯಕ್ಷ ಸಾಮ್ರಾಟ್ ಚೌಧರಿ ಹೇಳಿದ್ದಾರೆ ಜೊತೆಗೆ ಅಮಿತ್ ಶಾ ಭೇಟಿಯನ್ನ ತಪ್ಪಿಸೋದಕ್ಕೆ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಇನ್ನು ಅಮೆರಿಕದ ಜಾರ್ಜಿಯಾ ಅಸೆಂಬ್ಲಿಯಲ್ಲಿ ಹಿಂದೂ ಫೋಬಿಯಾ ಅಥವಾ ಭಾರತ ವಿರೋಧಿ ಕ್ರಮಗಳನ್ನ ಖಂಡಿಸುವ ನಿರ್ಣಯವನ್ನ ಅಂಗೀಕರಿಸಲಾಗಿದೆ ಈ ಮೂಲಕ ಜಾರ್ಜಿಯಾ ಇಂತಹ ಶಾಸನಾತ್ಮಕ ಕ್ರಮವನ್ನ ಕೈಗೊಂಡ ಮೊದಲ ಅಮೆರಿಕದ ರಾಜ್ಯ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಈ ನಿರ್ಣಯದಲ್ಲಿ ಹಿಂದೂ ಧರ್ಮ ವಿಶ್ವದ ಅತಿದೊಡ್ಡ ಮತ್ತು ಪುರಾತನ ಧರ್ಮಗಳಲ್ಲಿ ಒಂದಾಗಿದೆ ಪರಸ್ಪರ ಗೌರವ ಶಾಂತಿಯ ಮೌಲ್ಯಗಳು ಮತ್ತು ನಂಬಿಕೆ ಹಿಂದೂ ಧರ್ಮದ ಮೂಲವಾಗಿದ್ದು ಜಾಗತಿಕ ಶಾಂತಿಯನ್ನ ಬಯಸುವ ಅತ್ಯಂತ ಪವಿತ್ರ ಧರ್ಮ ಅಂತ ಅಲ್ಲಿನ ಅಸೆಂಬ್ಲಿಯ ನಿರ್ಣಯದಲ್ಲಿ ಪ್ರಶಂಸೆ ವ್ಯಕ್ತಪಡಿಸಲಾಗಿದೆ ಇನ್ನು ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ನಿಂದ ರಿಟೈರ್ ಆಗಿ ನಾಲ್ಕು ವರ್ಷ ಆಗಿದೆ ಸೊ ನಾಲ್ಕು ವರ್ಷ ಆದರೂ ಕೂಡ ಅವರ ಕ್ರೇಜ್ ಫ್ಯಾನ್ಸಿಗೆ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ನಿನ್ನೆ ನಡೆದ ಐಪಿಎಲ್ ಉದ್ಘಾಟನಾ ಪಂದ್ಯ ಸಾಕ್ಷಿಯಾಗಿದೆ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಧೋನಿ ಅವರು ಬ್ಯಾಟಿಂಗ್ ಮಾಡುವ ವೇಳೆ ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ಜನರು ಜಿಯೋ ಸಿನಿಮಾ ಮೂಲಕ ಪಂದ್ಯವನ್ನು ವೀಕ್ಷಿಸಿದ್ದಾರೆ ಸೊ ಸ್ನೇಹಿತರೆ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ಪ್ರಸ್ತುತಪಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಮಸ್ಮಗ ಡಾಟ್ ಕಾಮ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ ಐಕೋನನ್ನು ಒತ್ತಿ ಧನ್ಯವಾದಗಳು